ನಮಸ್ಕಾರ, ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಅಮೆರಿಕದ ಮಾಜಿ ಅಧ್ಯಕ್ಷ ಮತ್ತು ಅಧ್ಯಕ್ಷ ಸ್ಥಾನದ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಬಂದೂಕುಧಾರಿ ಏಕಾಂಗಿಯಾಗಿ ಗುಂಡಿನ ದಾಳಿ ನಡೆಸಿದ್ದಾರೆ. ಆತನಿಗೆ ಯಾವುದೇ ಮಾನಸಿಕ ಆರೋಗ್ಯ ಸಮಸ್ಯೆ ಇರಲಿಲ್ಲ ಅಂತ ಅಮೆರಿಕದ ಅತ್ಯುನ್ನತ ತನಿಖಾ ಸಂಸ್ಥೆಯಾದ FBI ತಿಳಿಸಿದೆ. ಟ್ರಂಪ್ ಅವರನ್ನ ಹತ್ಯೆ ಮಾಡೋಕೆ ಯತ್ನಿಸಿದ ಬಂದೂಕುಧಾರಿಯನ್ನ 20 ವರ್ಷದ ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ ಅಂತ ಗುರುತಿಸಲಾಗಿದ್ದು, ಈತ ಪೆನ್ಸಿಲ್ವೇನಿಯಾದ ಮತದಾರರ ಪಟ್ಟಿಯಲ್ಲಿ ತನ್ನನ್ನು ರಿಪಬ್ಲಿಕನ್ ಅಂತ ನೋಂದಾಯಿಸಿಕೊಂಡಿದ್ದ. ದಾಳಿ ಬೆನ್ನಲ್ಲೆ ಅಮೆರಿಕದ ಸೀಕ್ರೆಟ್ ಸರ್ವಿಸ್ನ ಭದ್ರತಾ ಸಿಬ್ಬಂದಿ ಆತನನ್ನು ಹತ್ಯೆಗೈದಿದ್ದಾರೆ. ಬಂದೂಕುಧಾರಿ ಥಾಮಸ್ ಸತ್ತಿರಬಹುದು, ಆದರೆ ಪ್ರಕರಣ ಸಂಬಂಧ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಲಾಗಿದೆ ಅಂತ FBI ನಿರ್ದೇಶಕ ಕ್ರಿಸ್ಟೋಫರ್ ವ್ರೇ ತಿಳಿಸಿದ್ದಾರೆ. ಹಿಂಸಾಚಾರದಿಂದ ಏನನ್ನೂ ಸಾಧಿಸೋಕೆ ಆಗೋದಿಲ್ಲ. ಅಮೆರಿಕಾದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮತಪೆಟ್ಟಿಗೆಯಲ್ಲಿ ಸರಿಪಡಿಸಲಾಗುತ್ತದೆಯೇ ವಿನಃ ಗುಂಡುಗಳಿಂದ ಅಲ್ಲ ಅಂತ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ನಡೆದಂತಹ ಯತ್ನಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ಬೈಡನ್, ದೇಶದ ಭವಿಷ್ಯದ ಬಗ್ಗೆ ಅಮೆರಿಕದ ಕೆಲವರಿಗೆ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ರಾಜಕೀಯವು ಕದನವಾಗಬಾರದು ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಭಿನ್ನಾಭಿಪ್ರಾಯಗಳು ಸಹಜ, ಅಮೆರಿಕದ ಪ್ರಜಾಪ್ರಭುತ್ವವು ಮಾನವ ಸ್ವಭಾವದ ಭಾಗವೇ ಆಗಿದೆ. ಹಾಗಂತ ರಾಜಕೀಯವು ಅಕ್ಷರಶಃ ಕದನ ಕಣ ಅಥವಾ ಕೊಲ್ಲುವ ಸ್ಥಳವಾಗಬಾರದು. ಅಮೆರಿಕವನ್ನ ಬದಲಿಸುವ ಶಕ್ತಿ ಯಾವಾಗಲೂ ಜನಸಾಮಾನ್ಯರ ಕೈಯಲ್ಲೇ ಇರಬೇಕು, ಕೊಲೆಗುಡುಕರ ಕೈಯಲ್ಲಿ ಅಲ್ಲ ಅಂತ ಪ್ರತಿಪಾದಿಸಿದ್ದಾರೆ. ಬರ್ಮಿಂಗಮ್ನಲ್ಲಿ ಶನಿವಾರ ನಡೆದ 2 ಪ್ರತ್ಯೇಕ ಗುಂಡಿನ ದಾಳಿಯಲ್ಲಿ ಮಗು ಸೇರಿದಂತೆ 7 ಮಂದಿ ಮೃತಪಟ್ಟಿದ್ದಾರೆ ಅಂತ ಅಲ್ಬಾಮಾ ಪೊಲೀಸರು ತಿಳಿಸಿದ್ದಾರೆ. ಇಲ್ಲಿನ ನೈಟ್ಸ್ ಕ್ಲಬ್ನಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ 4 ಮೃತಪಟ್ಟಿದ್ದು, ಮತ್ತೊಂದೆಡೆ ನಗರದ ಮನೆಯೊಂದರ ಹೊರಗೆ ನಡೆದಂತಹ ದಾಳಿಯಲ್ಲಿ ಮಗು ಸಹಿತ 3 ಸಾವಿಗೀಡಾಗಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. CPN-UML ಪಕ್ಷದ ಅಧ್ಯಕ್ಷ ಚೀನಾ ಪರ ನಾಯಕ KP ಶರ್ಮಾ ಒಲಿ ಅವರನ್ನು ನೇಪಾಳದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ದೇಶದಲ್ಲಿ ರಾಜಕೀಯ ಸ್ಥಿರತೆ ಕಾಪಾಡುವ ಜವಾಬ್ದಾರಿ ಇವರ ಮೇಲಿದೆ. ಶುಕ್ರವಾರ ನಡೆದ ವಿಶ್ವಾಸಮತ ಯಾಚನೆಯಲ್ಲಿ ಪುಷ್ಪ ಕಮಲ್ ದಹಲ್ ಪ್ರಚಂಡ್ ಅವರು ಬಹುಮತ ಸಾಬೀತುಪಡಿಸೋಕೆ ವಿಫಲರಾಗಿ ಪ್ರಧಾನಿ ಪಟ್ಟ ಕಳ್ಕೊಂಡಿದ್ರು. ಹೀಗಾಗಿ ಹೊಸ ಸರ್ಕಾರ ರಚನೆಯ ಪ್ರಕ್ರಿಯೆಗಳು ಆರಂಭವಾಗಿತ್ತು. ಸಂಸತ್ತಿನಲ್ಲಿ ಅತಿದೊಡ್ಡ ಪಕ್ಷವಾಗಿರುವ ನೇಪಾಳಿ ಕಾಂಗ್ರೆಸ್ ಬೆಂಬಲದೊಂದಿಗೆ ಒಲಿ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ವಿಕೃತ ಆಸೆಬುರ್ಕ ಆಡಮ್ ಬ್ರಿಡನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 60 ಹೆಚ್ಚು ನಾಯಿಗಳನ್ನು ಅತ್ಯಾಚಾರ ಮಾಡಿದ್ದು ಮಾತ್ರವಲ್ಲದೆ ಅವುಗಳನ್ನು ಕೋಣೆಗಳಲ್ಲಿ ಕೂಡಿ ಹಾಕಿ ನಿರ್ದಯವಾಗಿ ಹಿಂಸಿಸುತ್ತಿದ್ದ. ಅತ್ಯಾಚಾರವೆಸಗಿ ಮೂಕ ಪ್ರಾಣಿಗಳನ್ನು ಬರ್ಬರವಾಗಿ ಕೊಂದಿದ್ದಾನೆ. ಇದೀಗ ಆಡಮ್ ಬ್ರಿಟನ್ಗೆ ಮಾಡಿದ ನೀಚ ಕೆಲಸಕ್ಕೆ ತಕ್ಕ ಶಿಕ್ಷೆಯಾಗಿದ್ದು 249 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಹೌದು, ಕಳೆದ ವರ್ಷ ಈತ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ನ್ಯಾಯಾಧೀಶ ಮೈಕಲ್ ಗ್ರ್ಯಾಂಟ್ ಇದೊಂದು ವಿಚಿತ್ರ ಕ್ರೌರ್ಯ ಅಂತ ಹೇಳಿದ್ದಾರೆ. ಮುಂದಿನ ವಿಚಾರಣೆ ಆಗಸ್ಟ್ ತಿಂಗಳಲ್ಲಿ ನಡೆಯಲಿದ್ದು, ಆಡಮ್ ಬ್ರಿಟನ್ ಪರ ವಕೀಲರು ಆತ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದಾನೆ, ಬಾಲ್ಯದಿಂದಲೂ ಆತನಿಗೆ ಈ ಸಮಸ್ಯೆ ಇದೆ, ಅವರದ್ದೇನೂ ತಪ್ಪಿಲ್ಲ ಅಂತ ನ್ಯಾಯಾಧೀಶರ ಮುಂದೆ ವಾದಿಸಿದ್ದಾರೆ. ಸದ್ಯ ನ್ಯಾಯಾಲಯ ಈ ವಿಚಾರವನ್ನು ಪರಿಗಣಿಸಿ ತನಿಖೆ ನಡೆಸುತ್ತಿದ್ದು, ತನಿಖೆ ವೇಳೆ ಅಂತಹ ವಿಚಾರ ಗಮನಕ್ಕೆ ಬಂದರೆ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗಲಿದೆ. ಕಳೆದ ವರ್ಷ ನಮ್ಮ ಮೆಟ್ರೋದಲ್ಲಿ ಟಿಕೆಟ್ ತೆಗೆಯದೆ ಉಚಿತವಾಗಿ ಪ್ರಯಾಣಿಸಿ ಸುದ್ದಿಯಾಗಿದ್ದ 24 ವರ್ಷದ ಯೂಟ್ಯೂಬರ್ ಫಿಡಿಯಾಸ್ ಫನಟೆಯೋ ಈಗ ರಾಜಕೀಯ ಜೀವನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ತನ್ನ ಕುಚೇಷ್ಟಿಯ ವಿಡಿಯೋಗಳ ಮೂಲಕವೇ ಸದ್ದು ಮಾಡಿದ ಯೂಟ್ಯೂಬರ್ ಈಗ ಯುರೋಪಿಯನ್ ಸಂಸತ್ತಿನ ಸದಸ್ಯರಾಗಿದ್ದಾರೆ. ಈ ಹಿಂದೆ ಯಾವುದೇ ರಾಜಕೀಯ ಅನುಭವವನ್ನ ಅಥವಾ ಯಾವುದೇ ಪಕ್ಷದೊಂದಿಗೆ ಸಂಬಂಧವನ್ನ ಹೊಂದಿರದ ಫಿಡಿಯಾಸ್ ಸೈಪ್ರಿಯೋ ಚುನಾವಣೆಯಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಈ ಹಿಂದೆ ಎಂದಿಗೂ ತಾನೂ ಕೂಡ ಮತ ಚಲಾಯಿಸಿಲ್ಲ ಅಂತ ಫಿಡಿಯಾಸ್ ಹೇಳ್ಕೊಂಡಿದ್ದಾರೆ. ಸುಮಾರು 1/5 ಭಾಗದಷ್ಟು ಮತಗಳನ್ನು ಪಡೆದುಕೊಂಡ ಯೂಟ್ಯೂಬರ್ ಫಿಡಿಯಾಸ್ DISY ಪಕ್ಷ ಮತ್ತು ಎಡಪಕ್ಷ LKEL-ಗಿಂತ 3 ಸ್ಥಾನದಲ್ಲಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳ ಮೂಲಕ ಜನಪ್ರಿಯತೆ ಪಡೆದಿರುವ ಫಿಡಿಯಾಸ್ ಈಗ ರಾಜಕೀಯದಲ್ಲೂ ತೊಡಗಿಕೊಂಡಿದ್ದಾರೆ. ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ನಡೆಯುತ್ತಿದ್ದ ರ್ಯಾಲಿಯಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿದ್ದು, ಅಮೆರಿಕ ಮಾತ್ರವಲ್ಲದೆ ಈ ಘಟನೆ ಕುರಿತು ವಿಶ್ವದಾದ್ಯಂತ ಗ್ಲೋಬಲ್ ಲೀಡರ್ಸ್ಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಆದರೆ ಚೀನಾದ ಕಂಪನಿಯೊಂದು ಟ್ರಂಪ್ ಮೇಲಿನ ದಾಳಿ ಫೋಟೋವನ್ನು ಟೀಶರ್ಟ್ ಮೇಲೆ ಮುದ್ರಿಸಿ ಮಾರಾಟ ಮಾಡ್ತಾ ಇದೆ. ಅಚ್ಚರಿಯ ವಿಷಯ ಏನು ಅಂತಂದ್ರೆ, ಗುಂಡು ಹಾರಿಸಿದ ಕೇವಲ 2 ಹತ್ಯೆ ಪ್ರಯತ್ನದಿಂದ ತಪ್ಪಿಸಿಕೊಂಡ ಫೋಟೋ ಇರುವಂತಹ ಟೀಶರ್ಟ್ಗಳನ್ನು ಮಾರಾಟ ಮಾಡೋಕೆ ಪ್ರಾರಂಭಿಸಿದೆ. ಟೀಶರ್ಟ್ನ ಮೇಲೆ ಟ್ರಂಪ್ ಅವರ ಮೇಲಿನ ದಾಳಿಯ ಚಿತ್ರವಿದೆ. ಅದರಲ್ಲಿ ಶೂಟಿಂಗ್ ನನ್ನನ್ನು ಬಲಪಡಿಸುತ್ತೆ, ಅಂದರೆ ಇಂತಹ ದಾಳಿ ನಮ್ಮನ್ನು ಮತ್ತಷ್ಟು ಬಲಪಡಿಸುತ್ತೆ ಅಂತ ಬರೆಯಲಾಗಿದೆ. ದಾಳಿಯ ಫೋಟೋ ಡೌನ್ಲೋಡ್ ಮಾಡಿದ ಕಂಪನಿಯವರು ಅದನ್ನು ಟೀಶರ್ಟ್ ಮೇಲೆ ಮುದ್ರಿಸಿ ಮಾರಾಟ ಮಾಡಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಈ ಟೀಶರ್ಟ್ಗಾಗಿ ಚೀನಾ ಮತ್ತು ಅಮೆರಿಕದಿಂದ ಸುಮಾರು 2,000 ಆರ್ಡರ್ಗಳು ಬಂದಿದೆ.
ಭಗವಾನ್ ಜಗನ್ನಾಥನ ಕೃಪೆಯಿಂದ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಗುಂಡಿನ ದಾಳಿಯಿಂದ ಬದುಕುಳಿದಿದ್ದಾರೆ ಅಂತ ಇಸ್ಕಾನ್ ಹೇಳಿದೆ. 48 ವರ್ಷಗಳ ಹಿಂದೆ ನ್ಯೂಯಾರ್ಕ್ನಲ್ಲಿ ನಡೆದ ಭಗವಾನ್ ಜಗನ್ನಾಥನ ಮೊದಲ ರಥಯಾತ್ರೆಗೆ ಆಗಮಿಸಿದ ಭಕ್ತರಿಗೆ ಡೊನಾಲ್ಡ್ ಟ್ರಂಪ್ ನೆರವನ್ನು ನೀಡಿದರು. ಟ್ರಂಪ್ ನೀಡಿರುವ ಸೇವೆಗಾಗಿ ಜಗನ್ನಾಥ ದೇವರು ಅವರ ಪ್ರಾಣವನ್ನು ರಕ್ಷಿಸಿರುವುದಾಗಿ ಇಸ್ಕಾನ್ ವಕ್ತಾರ ತಿಳಿಸಿದ್ದಾರೆ ಅಂತ ವರದಿಯಾಗಿದೆ. ಇಸ್ಕಾನ್ ದೇಶ ವಿದೇಶಗಳಲ್ಲಿ ಶಾಖೆ ಹೊಂದಿದ್ದು ಅಪಾರ ಪ್ರಮಾಣದ ಭಕ್ತ ವರ್ಗವನ್ನು ಹೊಂದಿದೆ. 1976 ಜುಲೈನಲ್ಲಿ ಇಸ್ಕಾನ್ ಭಕ್ತರು ಜಗನ್ನಾಥ ಯಾತ್ರೆಯನ್ನು ಆಯೋಜಿಸಿದ್ರು. ಈ ಸಂದರ್ಭದಲ್ಲಿ ರಥ ನಿರ್ಮಾಣಕ್ಕೆ ಟ್ರಂಪ್ ಅವರು ತಮ್ಮ ಟ್ರೇನ್ ಯಾರ್ಡ್ ಸ್ಥಳವನ್ನು ಉಚಿತವಾಗಿ ನೀಡಿದ್ರು. ಇಂದು ಜಗತ್ತಿನಾದ್ಯಂತ 9 ದಿನಗಳ ಕಾಲ ಜಗನ್ನಾಥ ರಥಯಾತ್ರೆ ಸಂಭ್ರಮ ನಡೆಯುತ್ತಿರುವಾಗಲೇ ಟ್ರಂಪ್ ಅವರ ಮೇಲೆ ಮಾರಣಾಂತಿಕ ದಾಳಿ ನಡೆದಿದ್ರು. ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದಕ್ಕೆ ಭಗವಾನ್ ಜಗನ್ನಾಥನೇ ಕಾರಣ ಅಂತ ಇಸ್ಕಾನ್ ವಕ್ತಾರ ರಾಧಾರಮಣ್ ದಾಸ್ ತಿಳಿಸಿದ್ದಾರೆ. ಆರ್ಥಿಕ ಬಿಕ್ಕಟ್ಟಿನಲ್ಲಿರುವ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF 58,000 ಕೋಟಿಗಳಷ್ಟು ಸಾಲವನ್ನು ನೀಡೋಕೆ ಒಪ್ಪಿಕೊಂಡಿದೆ. ಇದರ ಬೆನ್ನಲ್ಲೇ ಮಾತನಾಡಿರುವ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್, IMF ನೆರವು ಪಡಿತಾ ಇರೋದು ಇದು ಕೊನೆಯ ಬಾರಿ, ಯಾರಿಗೆ ತೆರಿಗೆ ವಿಧಿಸುತ್ತಿಲ್ಲವೋ ಅವರಿಗೆ ಇನ್ಮುಂದೆ ತೆರಿಗೆ ವಿಧಿಸಿ ಆರ್ಥಿಕತೆಯನ್ನ ಹಳಿಗೆ ತರಲಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ 1958 ಪಾಕ್ 24 ಬಾರಿ IMF ನೆರವನ್ನು ಪಡೆದುಕೊಂಡಿದೆ. 2024 MT1 ಹೆಸರಿನ ಕ್ಷುದ್ರ ಗ್ರಹ ಗಂಟೆಗೆ 65,000 ಕಿಲೋಮೀಟರ್ ವೇಗದಲ್ಲಿ ಜುಲೈ 16-19 ನಡುವೆ ಭೂಮಿಯತ್ತ ಬರುವ ಸಾಧ್ಯತೆ ಇದೆ ಅಂತ ಇಸ್ರೋದ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಕ್ಷುದ್ರ ಗ್ರಹ ಬರುತ್ತಿರುವ ಆಂಗಲ್ ಹಾಗೂ ವಿಧಾನ ನೋಡಿದ್ರೆ ಕ್ಷುದ್ರ ಗ್ರಹ ಭೂಮಿಗೆ ಬಂದು ಅಪ್ಪಳಿಸುವ ಸಾಧ್ಯತೆ ಹೆಚ್ಚಿದೆ. ಸಾಮಾನ್ಯವಾಗಿ ಕ್ಷುದ್ರ ಗ್ರಹಗಳು ಭೂಮಿಯತ್ತ ಬರುವಾಗ ಬಾಹ್ಯಾಕಾಶದ ವಾತಾವರಣದಲ್ಲಿ ಸಂಘರ್ಷ ಉಂಟಾಗುತ್ತೆ. ವಾತಾವರಣದ ಸಂಘರ್ಷದಿಂದ ಕ್ಷುದ್ರ ಗ್ರಹಗಳು ಭಸ್ಮವಾಗುತ್ತೆ ಅಂತ ಇಸ್ರೋದ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ SV ಶರ್ಮಾ ತಿಳಿಸಿದ್ದಾರೆ. ಆದರೆ 2024 MT1 ಈ ಕ್ಷುದ್ರ ಗ್ರಹ ಭಸ್ಮವಾಗುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಕ್ಷುದ್ರ ಗ್ರಹದಲ್ಲಿ ಭಸ್ಮವಾಗುವ ಸಾಧನ ಇಲ್ಲ, ಇಂಧನ ಸೇರಿದಂತೆ ಭಸ್ಮವಾಗುವ ಮೆಟೀರಿಯಲ್ ಇದರಲ್ಲಿ ಇರಲಿಲ್ಲ. ಇದರಿಂದ ಕ್ಷುದ್ರ ಗ್ರಹ ಭೂಮಿಗೆ ಬಂದು ಅಪ್ಪಳಿಸುವ ಸಾಧ್ಯತೆ ಹೆಚ್ಚಿದೆ. 2 ವೋಲ್ಟೋ ಬಸ್ನಷ್ಟು ಇಲ್ಲವೇ ದೇವಾಲಯದ ಗೋಪುರದಷ್ಟು ಇರುವ ಈ ಕ್ಷುದ್ರ ಗ್ರಹ ಭೂಮಿಗೆ ಬಂದರೆ ಬರುವ ವೇಳೆ ಬೇರೆ ಅವಶೇಷಗಳಿಗೆ ಡಿಕ್ಕಿ ಹೊಡೆದ್ರೆ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಅನ್ನೋದು ಇಸ್ರೋ ನಾಸಾ ವಿಜ್ಞಾನಿಗಳ ಆತಂಕಕ್ಕೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಇಣುಕು ನೋಟ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.